ಹಾಯ್, ಎಲ್ಲರಿಗೂ ನಮಸ್ಕಾರ. ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ನಾವಿವತ್ತು ಮನೆಯಲ್ಲಿ ಸುಲಭವಾಗಿ ಹೇಗೆ ಚಿಮ್ನಿ ಫಿಲ್ಟರ್ನ ಕ್ಲೀನ್ ಮಾಡೋದು ಅಂತ ನೋಡೋಣಂತೆ. ಇದನ್ನು ನಾವು ಸ್ಕ್ರಬ್ ಮಾಡಬೇಕಿಲ್ಲ, ಕೈಯಿಂದ ಟಚ್ ಮಾಡಬೇಕಂತಿಲ್ಲ, ಗೋಜಿ ತಿಕ್ಕೋದು ತೊಳೆಯೋದು ಗೋಜೇ ಇಲ್ಲ. ಬನ್ನಿ, ಸುಲಭವಾಗಿ ನಾವು ಹೇಗೆ ಓನ್ಲಿ ಒನ್ ಇಂಗ್ರೀಡಿಯೆಂಟ್ ಅಷ್ಟೇ ಅದನ್ನು ಹಾಕಿಬಿಟ್ಟು ನಾವು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಕಾಸ್ಟಿಕ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾರ್ಡ್ವೇರ್ ಶಾಪಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಇದು ಜಸ್ಟ್ 100 ರುಪೀಸ್ ಆಗುತ್ತೆ 1 ಕೆಜಿ. ನೀವು 1 ಕೆಜಿ ಪ್ಯಾಕೆಟ್ ತೊಗೊಂಡ್ರೆ ಇದನ್ನ ನಿಯರ್ಲಿ 5 to 6 ಟೈಮ್ಸ್ ಯೂಸ್ ಮಾಡ್ಬೋದು. ಇದನ್ನು ನಾನಿಲ್ಲಿ ಕಾಸ್ಟಿಕ್ ಸೋಡಾನ ಒಂದು ಲೇಯರು ಈ ಥರ ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಈ ಥರ ಟ್ರೇ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾದರೆ ಬಕೆಟು ಏನಾದರೂ ಟಬ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ನಮ್ಮದು ಫಿಲ್ಟರ್ ಸ್ವಲ್ಪ ಗಲೀಜಾಗಿದೆ. ಏನಪ್ಪ ಇವ್ರ ಫಿಲ್ಟರ್ ಇಷ್ಟು ಗಲೀಜು ಅನ್ಕೋಬೇಡಿ, ನಾನು ಸ್ವಲ್ಪ ಗಲೀಜಾಗಲಿ ನಾನು ತೋರಿಸೋಣ, ವೀಡಿಯೋ ಮಾಡೋಣ ಅಂತ ಕಾಯ್ತಾ ಇದ್ದೆ. ಕಾಸ್ಟಿಕ್ ಸೋಡಾ ಹಾಕಿದ ಮೇಲೆ ಚಿಮ್ನಿ ಫಿಲ್ಟರ್ನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಲೇಯರ್ ಕಾಸ್ಟಿಕ್ ಸೋಡಾ ಹಾಕ್ಬೇಕಣ. ನೀವು ಇದನ್ನು ಕೈಯಿಂದ ಡೈರೆಕ್ಟಾಗಿ ಮುಟ್ಟಕ್ಕೆ ಬರೋಲ್ಲ, ನೀವು ಗ್ಲೌಸ್ ಯೂಸ್ ಮಾಡಲೇಬೇಕು, ಇಲ್ಲ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಪ್ಲಾಸ್ಟಿಕ್ ಗ್ಲೌಸು ಏನಾದರೂ ಯೂಸ್ ಮಾಡಬೇಕು. ನಾನಿದು ಟೆರೆಸ್ ಮೇಲೆ ಓಪನಲ್ಲಿ ಮಾಡ್ತಾ ಇದ್ದೀನಿ, ನೀವು ಕ್ಲೋಸ್ ರೂಮಲ್ಲಿ ಎಲ್ಲ ಮಾಡಬೇಡಿ. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಕಾಸ್ಟಿಕ್ ಸೋಡಾ ಎಲ್ಲ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಬಿಸಿ ಬಿಸಿ ಕುದಿಯುವಂಥ ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ದೂರ ಇರಿ, ಇದು ಫ್ಯೂಮ್ಸ್ ಬರುತ್ತೆ, ಸ್ವಲ್ಪ ಸ್ಮೆಲ್ ಬರುತ್ತೆ. ಯಾರಿಗಾದರೂ ಅಲರ್ಜಿ ಅಂತ ಇದ್ದರೆ ನೀವು ಮಾಸ್ಕ್ ಕೂಡ ಹಾಕ್ಕೋಬೋದು. ಇದು ಈಗ ಬಿಸಿ ನೀರು ಹಾಕಿಬಿಟ್ಟು 1 10 ರಿಂದ 15 ನಿಮಿಷ ಇಡಬೇಕು. ನೀವಾಗಲೇ ನೋಡ್ತಿರ್ಬೋದು ಯಾವ ಥರ ಗಲೀಜಾಗಲೇ ಬರ್ತಾ ಇದೆ ಅಂತ ಹೇಳಿ. ನಾವೇನೂ ತಿಕ್ಕೋ ಅಷ್ಟಿಲ್ಲ, ಏನೂ ಇಲ್ಲ, ಜಸ್ಟ್ ಹಾಕ್ಬಿಟ್ಟು ವೇಟ್ ಮಾಡಬೇಕಷ್ಟೇ. ನೋಡಿ ಎಲ್ಲ ಹೇಗೆ ಕಲೆಕ್ಟ್ ಆಗ್ತಾ ಇದೆ, ಅದು ಆಯಿಲ್ದು ಎಲ್ಲ. ಇವಾಗ 15 ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜ್ ನೀರು ಕಲೆಕ್ಟ್ ಆಗಿದೆ ಚಿಮ್ನಿ ಎಲ್ಲ ಚಿಮ್ನಿಯಿಂದ ಅಂತ. ನೋಡಿ ಚಿಮ್ನಿ ಆಲ್ರೆಡಿ ಕ್ಲೀನ್ ಆಗಿ ಕಾಣ್ತಾ ಇದೆ. ಈ ನೀರನ್ನೆಲ್ಲ ಚೆಲ್ಲೋಣ. ಚೆಲ್ಲಿದ್ರೆ ಫಿಲ್ಟರ್ ಇವಾಗ ಕ್ಲೀನ್ ಆಗಿದೆ. ಇದನ್ನು ನಾವು ಈಗ ಇನ್ನೊಂದು ಸತಿ ಉಗುರು ಬೆಚ್ಚಗಿನ ನೀರಲ್ಲಿ ಕ್ಲೀನ್ ಮಾಡೋಣ. ಫಿಲ್ಟರ್ನ 1-2 ಸತಿ ನೀರಲ್ಲಿ ಈ ಥರ ಡಿಪ್ ಮಾಡಿ ಮಾಡಿ ತೆಗೀರಿ. ಇವಾಗ ಇದು ಆಲ್ಮೋಸ್ಟ್ 90% ಕ್ಲೀನ್ ಆಗಿದೆ. ಇವಾಗ ಇದನ್ನು ಇನ್ನೊಂದು ಸತಿ ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡಬೇಕು. ಟ್ಯಾಪ್ ಬಿಟ್ಬಿಟ್ಟು, ಬಿಸಿ ನೀರು ಅಥವಾ ತಣ್ಣೀರು ಯಾವುದಾದ್ರೂ ಓಕೆ. ಟ್ಯಾಪ್ ಬಿಟ್ಬಿಟ್ಟು ಕ್ಲೀನ್ ಮಾಡಬೇಕು ಒಂದು ಸತಿ, ಅವಾಗ ಅದರಲ್ಲಿ ಏನೇನು ರೆಸಿಡ್ಯೂ ಇದೆ ಎಲ್ಲ ಕ್ಲೀನ್ ಆಗುತ್ತೆ. ನಾನು ಇವಾಗ ಕ್ಲೀನ್ ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ. ಏನೂ ತಿಕ್ಕೋ ಆಗಿಲ್ಲ, ಏನೂ ಇಲ್ಲ, ಕೈ ಕೂಡ ಗಲೀಜ್ ಮಾಡ್ಕೊಳೋ ಅಷ್ಟಿಲ್ಲ. ಅಷ್ಟು ಸುಲಭವಾಗಿ ಬರೀ 20 ರೂಪಾಯಿ ಖರ್ಚಿನಲ್ಲಿ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು. ಈ ಟಿಪ್ಸ್ ಟ್ರಿಕ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.